ನರಕದಲ್ಲಿ ಇದ್ದಾನೋ ಇಲ್ಲವೋ ಅಂತ. ನರಕದಲ್ಲಿ ಇದ್ದರೆ ನರಕದ ದುಃಖಗಳ ಅನುಭವ ಅವನಿಗಾಗಬೇಕು. ನರಕದಲ್ಲಿ ಇಲ್ಲ ಅಂತಾದರೆ ಸರ್ವ ಪ್ರೇರಕತ್ವ ಹೋಯಿತು. ಎಲ್ಲ ಕಡೆ ಇದ್ದು ಎಲ್ಲವನ್ನೂ ಪ್ರೇರಣೆ ಮಾಡಬೇಕು. ಸರ್ವಂ ವಿಸೃಜತಿ, ಸರ್ವಂ ವಿಲಾಪೈತಿ, ಎಲ್ಲವನ್ನೂ ಸೃಷ್ಟಿ ಮಾಡ್ತಾನೆ. ಸರ್ವಂ ವಿಲಾಪೈತಿ, ಎಲ್ಲವನ್ನೂ ನಾಶಪಡಿಸ್ತಾನೆ. ಸರ್ವಂ ರಮಯತಿ, ಎಲ್ಲರಿಗೂ ಸುಖ ಕೊಡ್ತಾನೆ. ಸರ್ವಂ ನರಮಯತಿ, ದುಃಖ ಕೊಡ್ತಾನೆ. ಸರ್ವಂ ಪ್ರವರ್ತಯತಿ, ಎಲ್ಲರಿಗೂ ಪ್ರವರ್ತಕ. ಅಂತರಸ್ಮಿನ್ ನಿವಿಷ್ಟ ಎಂಬುದಾಗಿ ಪರಮಾತ್ಮನು ಸರ್ವ ಪ್ರವರ್ತಕ, ಎಲ್ಲರಿಗೂ ಸುಖ ದುಃಖ ಕೊಡುವನು. ನರಕದಲ್ಲಿ ಅವನಿಲ್ಲ ಅಂತಾದರೆ ಈ ವಾಕ್ಯಕ್ಕೆ ವಿರೋಧ ಬಂತು. ಸರ್ವ ಅಂತರ್ಯಾಮಿಯಾಗಿ ಸರ್ವ ನಿಯಾಮಕನಾಗಿ ಅವನು ಸುಖ ದುಃಖ ಪ್ರವರ್ತಕ. ನರಕದಲ್ಲಿ ಇಲ್ಲ ಅಂತಾದರೆ ಈ ವಾಕ್ಯಕ್ಕೆ ವಿರೋಧ. ಇದ್ದರೆ ನರಕದಲ್ಲಿದ್ದ ಮೇಲೆ ದುಃಖ ಬರಲೇಬೇಕಲ್ವ? ಅವನಿಗೆ ದುಃಖ ರಾಹಿತ್ಯ ಕೊಡುವುದಿಲ್ಲ. ನರಕದಲ್ಲಿದ್ದರೂ ಕಷ್ಟ, ಇಲ್ಲದಿದ್ದರೂ ಕಷ್ಟ ಎಂಬುದಾಗಿ ಪೂರ್ವಪಕ್ಷ. ಅದಕ್ಕೆ ಉತ್ತರ, ತತ್ರಾಪಿ ಚ ತದ್ವ್ಯಾಪಾರಾತ್ ಅವಿರೋಧ ಚಶಬ್ದಾತ್ ದುಃಖ ಅನನುಭವೇನ. ಅಲ್ಲಿ ಅವನಿದ್ದಾನೆ, ದುಃಖವನ್ನು ಅನುಭವಿಸದೆ ವ್ಯಾಪಾರ ಮಾಡ್ತಾನೆ, ಇದ್ದಾನೆ. ಜೈಲಲ್ಲಿ ಇದ್ದ ಕೂಡಲೇ ಅವನು ಕೈದಿ ಆಗಬೇಕಾಗಿಲ್ಲ. ಸೂಪರಿಂಟೆಂಡೆಂಟ್ ಕೂಡ ಜೈಲಲ್ಲಿ ಇದ್ದಾನೆ, ಅವನಿಗೆ ದುಃಖ ಉಂಟು. ಅದೇ ಪರಮಾತ್ಮನು ನರಕದಲ್ಲಿದ್ದಾನೆ. ಓಹ್, ದೇವರಿಗೆ ನರಕವಾಸ, ಗಾಬರಿ ಆಗಬೇಡ. ನರಕದಲ್ಲಿದ್ದರೂ ಕೂಡ ದುಃಖ ಅನುಭವಿ ಇಲ್ಲ, ಪ್ರೇರಕನಾಗಿ ನಿಯಾಮಕನಾಗಿ ಅಲ್ಲಿರ್ತಾನೆ. ತತ್ರಾಪಿ ಚ ತದ್ವ್ಯಾಪಾರದ ಅವಿರೋಧ, ಸಸ್ವರ್ಗೆ ಸ ಭೂಮು ಸ ನರಕೆ ಸು ಅಂಧೇ ತಮಸಿ, ಎಲ್ಲ ಕಡೆ ಇದ್ದಾನೆ. ಸ್ವರ್ಗದಲ್ಲಿದ್ದಾನೆ, ಭೂಮಿಯಲ್ಲಿದ್ದಾನೆ, ನರಕದಲ್ಲಿಯೂ ಅಂಧ ತಮಸ್ಸಿನಲ್ಲಿ ದೇವರಿದ್ದಾನೆ. ತಮ್ಮ ಪ್ರವೃತ್ತಿಗತ ಏಕ ಏವ ಅನವಿಷ್ಟ ನಾಸೋ ದುಃಖ ಭೋಗ ಈಶ್ವರ. ಅಲ್ಲಿದ್ದರೂ ದುಃಖ ಭೋಗ ಇಲ್ಲ. ಪ್ರಭುತ್ವಾತ್ ಸರ್ವಂ ಪಶ್ಯತಿ, ಸರ್ವಂ ಕಾರಯತಿ, ನಾಸೋ ದುಃಖ ಭೋಗ ಏಯಂ ವೇದ ಎಂಬುದಾಗಿ ಇದು ಅನೇಕರಿಗೆ ಪರಮಾತ್ಮ ಸರ್ವಾಂತ. ಒಮ್ಮೆ ನಾನು ಈ ಮತ ಇದು ಯಾವುದು ಅಂದರೆ, ಒಂದು ಮತ ಇದೆ ಇತ್ತೀಚೆಗೆ ಬಂದದ್ದು, ಅದು ಬ್ರಹ್ಮ ಸಂ ಬ್ರಹ್ಮ ಪ್ರಜಾಪತಿ ಸರ್ವಾಂತರ್ಯಾಮಿ, ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತ ಅಲ್ಲಿ ಹೇಳ್ತಾ ಇದೆ. ನಾನು ಈ ಸಭೆಯಿಂದ ಹೊರಟು ಬಿಡ್ತೇನೆ. ಈ ಸಭೆಯಲ್ಲಿ ಭಗವಂತ ನಿಂದೆ, ಪರಮಾತ್ಮನ ಎಲ್ಲ ಕಡೆ ಇದ್ದಾನೆ, ಮಲದಲ್ಲಿಯೂ ಕೂಡ ಇದ್ದಾನೆ ಅಂತಾಯಿತು. ಈ ರೀತಿ ದೇವರ ನಿಂದೆಯನ್ನು ನಾನು ಕೇಳಲಿಕ್ಕೆ ತಯಾರಿಲ್ಲ. ನಾನು ಎದ್ದು ಹೊರಟು ಹೋಗ್ತೇನೆ ಅಂತೇಳಿ ಸಭಾ ತ್ಯಾಗಿ ಮಾಡಿ ಹೊರಟ. ದೇವರು ಎಲ್ಲ ಕಡೆ ಇದ್ದಾನೆ, ಮಲದಲ್ಲಿಯೂ ಇದ್ದಾನೆ. ಈ ರೀತಿಯಾಗಿ ಪರಮಾತ್ಮನನ್ನು ಇಷ್ಟು ಹೊಲಸು ನೀವು ಮಾಡಿಬಿಟ್ಟಿದ್ದೀರಿ. ಅದರಿಂದ ಇಂಥ ಉಪನ್ಯಾಸ ಕೇಳಲಿಕ್ಕೆ ನಾನು ತಯಾರಿಲ್ಲ ಅಂತ ಎಂದು ಹೊರಟು ಹೋದ. ಆ ಮತದವನು ಬ್ರಾಹ್ಮಿ ಎಂತ ಪ್ರಜಾಪತಿ ಪರಮಾತ್ಮನು ಎಲ್ಲಿಯೋ ಒಂದು ಕಡೆ ಇದ್ದಾನೆ, ಸ್ವರ್ಗದಲ್ಲಿ ಹೊರತು ಎಲ್ಲ ಕಡೆ ವ್ಯಾಪ್ತಿ ಇಲ್ಲ. ಸರ್ವತ್ರ ವ್ಯಾಪ್ತಿ ಇದ್ದರೆ ಮಲದಲ್ಲಿ ಇದ್ದ ಹಾಗೆ ಆಗ್ತದೆ. ಹಾಗೆ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ನರಕದಲ್ಲಿ ಇದ್ದಾನೆ, ನರಕದಲ್ಲಿ ಅನ್ನಂತ ಮಸಲಿ ದೇವರು ಅಂತ ಹಾಗೆ ಗಾಬರಿ. ಅದಕ್ಕೆ ಎಲ್ಲ ಕಡೆ ಮಲದಲ್ಲಿ ಇದ್ದಾನೆ, ಯಾವ ಲೇಪ ಇಲ್ಲ, ಯಾವ ದೋಷವೂ ಇಲ್ಲ, ಯಾವ ಕಶ್ಮಲವೂ ಇಲ್ಲ, ಆ ರೀತಿ ಇದ್ದಾನೆ. ಮಲದಲ್ಲಿ ಕ್ರಿಮಿ ಇದೆ, ಕ್ರಿಮಿ ಅಂತಲ್ಲ ಇದು, ನಿಯಾಮಕನಾಗಿ ಎಲ್ಲ ಕಡೆ ಇದ್ದಾನೆ ಅಂತ ಅದು ಅವರಿಗೆ ಅರ್ಥ ಆಗಿದೆ. ಅದೇ ಅದಕ್ಕೋಸ್ಕರ ಸೂತ್ರ ಇದು ಯಾಕೆ ಅಂತ ಬೇಕಾಯಿತು. ಈ ರೀತಿ ಅಪಾರ್ಥ ಮಾಡಿಕೊಂಡು ದೇವರು ನರಕದಲ್ಲಿದ್ದರೆ ದೇವರಿಗೆ ಕಷ್ಟ, ಮಲದಲ್ಲಿದ್ದಾನೆ ಅಂತ ಹೇಳಿದರೆ ಹೇಗೋ, ನರಕದಲ್ಲಿದ್ದಾನೆ ಅಂತ ಹೇಳಿದ್ಕೊಳ್ಳೆ ದೇವರಿಗೆ ಭಾಳ ಅಪಕರ್ಷ ಅಂತ ಭಾವಿಸಕ್ಕೆ ಅವಕಾಶ ಉಂಟು. ಅದಕ್ಕೋಸ್ಕರ ಪ್ರತ್ಯೇಕ ಸೂತ್ರ ಮಾಡಿ ಪರಮಾತ್ಮ ಸರ್ವಾಂತರ್ಯಾಮೆ ಹೌದು, ಎಲ್ಲ ಕಡೆ ಇದ್ದಾನೆ ಹೌದು, ಎಲ್ಲ ಕಡೆ ಇರುವಾಗ ನರಕದಲ್ಲಿಯೂ ಇರ್ತಾನೆ, ನಮ್ಮ ಶರೀರದ ಒಳಗೂ ಇದ್ದಾನೆ. ಅದು ಲೇಪ ಇಲ್ಲ, ಅದು ಯಾವ ಥರದ ದುಃಖಾದಿ ಅನುಭವ ಇಲ್ಲ. ಅವನ ಒಂದು ಮಹಿಮೆಗೆ, ಅವನ ಪೂರ್ಣತ್ವಕ್ಕೆ ಧಕ್ಕೆ ಬರುವುದಿಲ್ಲ ಅಂತ ಅದಕ್ಕೋಸ್ಕರ ಈ ಸೂತ್ರ. ಸ ಸ್ವರ್ಗೆ ಸ ಭೂಮು ಸ ನರಕೆ ಎಂದು ಅದಾಯಿತು. ಇತಿ ಸರ್ವ ಎಲ್ಲವನ್ನು ಮಂಡಿಸ್ತಾನೆ. ನಾಸೂ ದುಃಖ ಬುಕು ಏಂ ವೇದ, ನರಕೇಪಿ ವಸನ್ನೀಶಃ ನಾಸೂ ದುಃಖ ಬುಗುಚ್ಚತೆ. ನರಕದಲ್ಲಿ ವಾಸ ಮಾಡಿದರೂ ಪರಮಾತ್ಮ ದುಃಖ ಇಲ್ಲ. ನ ಈ ನೀಚೋಚ್ಚತೆಯೇ ದುಃಖಾದಿ ಭೋಗ, ದುಃಖಾದಿಗಳ ಭೋಗ ಅಂದರೆ ಏನು? ಹಾಗಾದರೆ ಪರಮಾತ್ಮ ಸರ್ವಜ್ಞ ಹೌದೋ ಅಲ್ವೋ? ಸರ್ವಜ್ಞ ಅಂದರೆ ದುಃಖ
ಎಲ್ಲದರ ಅನುಭವ ಬೇಕು, ದುಃಖದ ಅನುಭವ ಬೇಕಲ್ಲ. ದುಃಖ ಅವನಿಗೆ ದುಃಖ ಇಲ್ಲ, ದುಃಖದ ಅನುಭವ ಇಲ್ಲ ಅಂತಾದರೆ ಅವನಿಗೆ ಸರ್ವಜ್ಞತ್ವ ಹೋಯಿತು ಅಂತ ಅದೊಂದು ಆಶ್ಚರ್ಯ ಮಾಡಿದೆ. ಎಲ್ಲದೆ ದುಃಖವನ್ನು ದುಃಖ ಅನುಭವಿಸೋದು ಅಂದ್ರೇನು, ದುಃಖದ ಭೋಗ ಅಂದ್ರೇನು, ದುಃಖವನ್ನು ಅನುಭವಿಸೋದು, ದುಃಖದ ಜ್ಞಾನ. ದೇವರಿಗೆ ದುಃಖದ ಅನುಭವ ಉಂಟೋ ಇಲ್ವೋ, ದುಃಖದ ಅನುಭವ ಇಲ್ಲ ಸರ್ವಜ್ಞತ್ವ ಹೋಯಿತು. ದುಃಖದ ಅನುಭವ ಬಂತು ನಮ್ಮ ಆಯಿತು. ಇಂಥದ್ದೆಲ್ಲ ಪ್ರಶ್ನೆಗಳು. ಅದಕ್ಕೆ ಅನುಭವ ಅಂದರೆ ಏನು, ಭೋಗ ಅಂದರೆ ಬರೀ ಅನುಭವ ಅಲ್ಲ, ಸ್ವೀಯತ್ವೇ ಅನುಸಂಧಾನ, ತನ್ನ ದುಃಖ ಅಂತ. ದುಃಖದಿಂದ ಆಗುವ ನೀಚೋಚ್ಚ ಭಾವ ನೀಚತ್ವ, ಸುಖದಿಂದ ಉಚ್ಚತ್ವ. ದುಃಖದಿಂದ ಕೂಗುತ್ತೇವೆ, ದುಃಖ ಬಂದು ಕೂಗುತ್ತೇವೆ. ದುಃಖದಿಂದಾಗುವ ವಿಕಾರ ಇಲ್ಲ ಅಂತ ಅರ್ಥ. ದುಃಖದ ಭೋಗ ಅಂದರೆ ದುಃಖದಿಂದಾಗುವ ವಿಕಾರ, ಅದೇ ಭೋಗ. ದುಃಖದ ಜ್ಞಾನ ಭೋಗ ಅಲ್ಲ, ದುಃಖದ ಅನುಭವ ಅಲ್ಲ. ಮತ್ತೊಬ್ಬರಿಗೆ ದುಃಖ ಆದ ನಮಗೆ ಗೊತ್ತಾಗ್ತದೆ, ಅದು ದುಃಖ ಭೋಗ ಅಲ್ಲ. ದುಃಖದ ತನ್ನದು ಅಂತ ಅನುಸಂಧಾನ, ಅಥವಾ ದುಃಖದಿಂದಾಗುವ ವಿಕಾರ ಉಚ್ಚತ್ವ, ಅದು ಇದು. ಈ ವಾಯುದೇವರಿಗೆ ಇಲ್ಲ, ವಿಕಾರ ಇಲ್ಲ, ಇಲ್ಲ ಒಂದೇ. ಅಲ್ಲ ನಾನು ಹೇಳಿದ್ದು ಸರ್ವಜ್ಞತ್ವಕ್ಕೆ ಭಂಗ ಬರೋದಿಲ್ಲ ಅಂತ. ದುಃಖದ ಅನುಭವ ಇಲ್ಲ ಅಂತ ಆದ ಕೂಡಲೇ ಪರಮಾತ್ಮ ಸರ್ವಜ್ಞತ್ವಕ್ಕೆ ಭಂಗ ಬರೋದಿಲ್ಲ ಅಂತ. ಅದು ಅನೇಕರು ಹಾಗೆ ಹೇಳ್ತಾರೆ, ಪರಮಾತ್ಮನಿಗೆ ಸರ್ವಜ್ಞ ಹೌದು ಅಲ್ಲೋ, ಸರ್ವದೇ ದುಃಖ ಸೇರಿದೆ, ದುಃಖದ ಅನುಭವ ಉಂಟೋ ಇಲ್ಲವೋ. ದುಃಖದ ಅನುಭವವೇ ದುಃಖಿತ್ವ ಅಲ್ಲ, ದುಃಖದ ಭೋಗ ಬೇರೆ, ದುಃಖದ ಜ್ಞಾನ ಬೇರೆ. ದುಃಖದ ಜ್ಞಾನ ಉಂಟು, ದುಃಖದ ಭೋಗ ಇಲ್ಲ. ವಾಯುದೇವರಿಗಿಲ್ಲ ಹೌದು, ವಾಯುದೇವರಿಗೆ ನಮಗೂ ಮೋಕ್ಷದಲ್ಲಿ ದುಃಖ ಇಲ್ಲ. ದೇವರ ಹಾಗೆ ಆಯಿತಾ, ಮೋಕ್ಷದಲ್ಲಿ ನಮಗೂ ದುಃಖವೇ ಇಲ್ಲ. ಹಾಗೆ ಪರಮಾತ್ಮ ಸಾಮ್ಯವಂತ, ದುಃಖ ಅಭಾವದಲ್ಲಿ ದೇವರಿಗೆ ಸಮಾನ ನಾವು. ದುಃಖ ಇಲ್ಲ ಮೋಕ್ಷದಲ್ಲಿ, ನಿರ್ದುಃಖತ್ವ ವಿಷಯದಲ್ಲಿ ದೇವರಿಗೆ ನಮಗೆ ವ್ಯತ್ಯಾಸ ಇಲ್ಲ ಮೋಕ್ಷದಲ್ಲಿ. ಆದರೆ ಸುಖಾನುಭವದಲ್ಲಿ ವ್ಯತ್ಯಾಸ ಉಂಟು, ನಮ್ಮ ಸುಖ ಅನುಭವ ಕಮ್ಮಿ. ಹಾಗೆ ವಾಯುದೇವರಿಗೆ ಸುಖಾನುಭವ ಎಷ್ಟು ಸುಖ, ಅದಕ್ಕಿಂತ ಪರಮಾತ್ಮನ ಸುಖ ಎಷ್ಟೋ ಪಾಲು ಅತಿಯಾದದ್ದು. ಆದ್ದರಿಂದ ತಾರತಮ್ಯ ಉಂಟು, ಒಂದರಲ್ಲಿ ಸಾಮ್ಯ ಬಂದ ಕೂಡಲೇ ಎಲ್ಲ ಸರ್ವ ಸಾಮ್ಯ ಬಂದ ಹಾಗೆ ಆಗೋದು. ನೀಚೋಚ್ಚತೆಯ ದುಃಖ ಅದೇ ಭೋಗ. ದುಃಖದ ಭೋಗ ಅಂದರೇನು, ದುಃಖದಿಂದ ಅವನು ಕುಗ್ಗುವುದು. ಪರಮಾತ್ಮ ದುಃಖ ಜ್ಞಾನ ಉಂಟು, ಅದರಿಂದ ಅವನಿಗೆ ವಿಕಾರ ಇಲ್ಲ, ಪರಿಣಾಮ ಇಲ್ಲ. ನಾಸು ನೀಚೋಚ್ಚತಾಮ್ಯಾತಿ ಪಶ್ಯತ್ತೇವ, ನಿರ್ವಿಕಾರನಾಗಿ ದುಃಖವನ್ನು ನೋಡ್ತಾ ಇದ್ದಾನೆ, ಎಲ್ಲರ ದುಃಖವನ್ನು ನೋಡ್ತಾನೆ. ಆ ದುಃಖ ಅವರದ್ದು, ತನ್ನದು ಅಂತ ಜ್ಞಾನ ಇಲ್ಲ. ನಮಗೆ ನಮ್ಮ ದುಃಖ ನಮ್ಮದು ಅಂತ ಶಿವತ್ತೇನ ಅನುಸಂಧಾನ ಉಂಟು. ದುಃಖ ಪ್ರಯುಕ್ತ ನೀಚತ್ವ ಉಂಟು, ನೀಚತ್ವ ಅಂದರೆ ಕುಗ್ಗುವುದು, ಒಂದು ವಿಕಾರ ವಿಶೇಷ, ಅದು ದೇವರಿಗೆ ಇಲ್ಲ. ಆದ್ದರಿಂದ ಪರಮಾತ್ಮನಿಗೆ ದುಃಖ ಅನುಭವ ಉಂಟು, ದುಃಖ ಭೋಗ ಇಲ್ಲ. ಭೋಗ ಬೇರೆ ಅನುಭವ ಬೇರೆ ಅಂತ ವ್ಯತ್ಯಾಸ ತಿಳಿಸಿದ. ಅನುಭವ ಇಲ್ಲ ಅಂತಾದರೆ ಸರ್ವಜ್ಞತ್ವಕ್ಕೆ ಭಂಗ. ದುಃಖದ ಅನುಭವ ಪ್ರತ್ಯಕ್ಷವಾಗಿ ದುಃಖ ನೋಡ್ತಾ ಇದ್ದಾನೆ, ಸಾಕ್ಷಿಯಿಂದಲೇ ಎಲ್ಲರ ದುಃಖವನ್ನು ನೋಡ್ತಾನೆ. ಅದು ದುಃಖದ ಪರಿಣಾಮ ಇಲ್ಲ ಅವನ ಮೇಲೆ. ತತ್ರಾಪಿತ ತದ್ವ್ಯಾಪಾರಾತ್, ನರಕದಲ್ಲಿಯೂ ಕೂಡ ದುಃಖ ಅನನುಭವೇನೆ ತದ್ವ್ಯಾಪಾರ, ದುಃಖವನ್ನು ಅನುಭವಿಸದೆ ಅದರ ವ್ಯಾಪಾರವನ್ನು ಅದರ ಪರವರ್ತಕತ್ವ ವ್ಯಾಪಾರ ಉಂಟು. ಅವಿರೋಧ, ಪರಮಾತ್ಮನ ಎಲ್ಲ ಕಡೆ ಇದ್ದಾನೆ ಅಂತ ಹೇಳೋದಕ್ಕೂ ತೊಂದರೆ ಇಲ್ಲ, ಆದರೆ ಅವನ ನಿರ್ದುಃಖತ್ವಕ್ಕೂ ತೊಂದರೆ ಇಲ್ಲ. ನರಕದಲ್ಲಿದ್ದಾನೆ ದುಃಖ ಬಂತು ಅಂತ ಇಲ್ಲ, ಅವಿರೋಧ ನರಕದಲ್ಲಿದ್ದರೂ ನಿರ್ದುಃಖತ್ವಕ್ಕೆ ವಿರೋಧ ಇಲ್ಲ, ದುಃಖ ಅನುಭವನಿಗೆ ಇಲ್ಲ. ಯಥೇತಯೋ ಪಥೋ ನ ಕತರೇಣ ಚ ತಾನಿ ಇಮಾನಿ ಕ್ಷುದ್ರ ಮಿಶ್ರಾಣಿ ಅಸಕದಾವೃತ್ತೀನಿ ಭೂತಾನಿ ಭವಂತಿ ಜಾಯಸ್ವ ಮ್ರಿಯಸ್ವ ಇತ್ಯೇತತ್ ತೃತೀಯ ಸ್ಥಾನಂ ಎಂಬುದಾಗಿ. ಯಾರು ಕರ್ಮ ಅನುಷ್ಠಾನ ಮಾಡತಕ್ಕವರು ಅವರಿಗೊಂದು ಮಾರ್ಗ ದಕ್ಷಿಣಾಯನ ಮಾರ್ಗ, ಮತ್ತು ಜ್ಞಾನಯೋಗಿಗಳಿಗೆ ಮತ್ತೊಂದು ಮಾರ್ಗ. ಆ ಮಾರ್ಗದಿಂದ ಅವರು ಮೋಕ್ಷಕ್ಕೆ ಹೋಗ್ತಾರೆ, ಈ ಮಾರ್ಗದಿಂದ ಸ್ವರ್ಗಕ್ಕೆ ಹೋಗ್ತಾರೆ. ಇದು ಎರಡೂ ಯಾರಿಗೆ ಇಲ್ಲ, ಅವರು ಮೂರನೇ ಸ್ಥಾನ ನೀಚೆಯವರಿಗೆ ಹುಟ್ಟುತ್ತಾರೆ ಅಂತ ಈ ಒಂದು ವಾಕ್ಯ ಉಂಟು. ಇಲ್ಲಿ ಸಂಶಯ, ಅವರು ಹೋಗುತ್ತಾರೆ ಅಂತ ಮೂರನೇ ಹೋಗುದು, ಅವರು ಹೋಗುವುದು ಅಂತ ಹೇಳಿದ ಕೂಡಲೇ ಈ ಮಾರ್ಗದಲ್ಲಿ ಹೋಗ್ತಾರೆ, ಒಂದು ದಕ್ಷಿಣ ಮಾರ್ಗದಲ್ಲಿ ಹೋಗ್ತಾರೆ.
ಸ್ವರ್ಗದ ದಾರಿಯಲ್ಲಿ ಹೋಗ್ತಾರೆ, ಇನ್ನೊಬ್ಬರು ಮೋಕ್ಷದ ದಾರಿಯಲ್ಲಿ ಹೋಗ್ತಾರೆ. ಹೋಗ್ತಾರೆ ಅಂತಾದರೆ ಅದು ಅವರದ್ದೇ ಸ್ವಾತಂತ್ರ್ಯ ಬಂತು, ಅವರಿಗೆ ಬೇಕಾದಂತೆ ಹೋಗಲಿಕ್ಕೆ ಬರ್ತಾರೆ. ಹೀಗಾಗಿ ವೈರಾಗ್ಯಾದಿ ಸಾಧನೆ ಬೇಕಾಗಿಲ್ಲ, ಅವನೇ ಹೋಗುವುದು ಮತ್ತು ಇವರು ಎಳೆದುಕೊಂಡು ಹೋಗುವುದಲ್ಲ, ಅವರು ಆ ದಾರಿಯಲ್ಲಿ ಹೋಗ್ತಾರೆ. ಈ ದಾರಿಯಲ್ಲಿ ಹೋಗ್ತಾರೆ ಗಚ್ಚತಿ, ಆ ದಾರಿಯಲ್ಲಿ ಹೋಗ್ತಾರೆ ಅಂದರೆ ಅವರಿಗೆ ಸ್ವಾತಂತ್ರ್ಯ ಬಂತು, ಯಾವ ದಾರಿಯಲ್ಲಿ ಹೋಗಬಹುದು. ಅದಕ್ಕೋಸ್ಕರ ಈ ಸಾಧನೆ ಜ್ಞಾನ ಮಾರ್ಗ ಯಾವುದು ಬೇಕಾಗಿಲ್ಲ ಅಂತ ಅದು ಪೂರ್ವಪಕ್ಷ ಬಂತು. ಅಥೇತಯೋ ಈ ಪಥೋ ನ ಕತರೇನ ಚ ತಾನಿ ಇಮಾನಿ, ಯಾವ ಮಾರ್ಗವೂ ಇಲ್ಲದೆ, ಒಂದು ದಕ್ಷಿಣಾಯನದ ಪಥವೂ ಇಲ್ಲ, ಉತ್ತರಾಯಣ ಪಥವೂ ಇಲ್ಲ, ಸ್ವರ್ಗದ ದಾರಿಯೂ ಇಲ್ಲ, ಮೋಕ್ಷದ ದಾರಿಯೂ ಇಲ್ಲ, ಎರಡೂ ದಾರಿ ಯಾರಿಗಿಲ್ಲವೋ. ತಯೋ ಏತಯೋ ಪಥೋ ನ, ಎರಡು ಮಾರ್ಗದಲ್ಲಿ ಯಾರು ಹೋಗುವುದಿಲ್ಲವೋ ಅವರು ಕ್ಷುದ್ರ ಮಿಶ್ರಾಣಿ ಅಸಕೃದಾವೃತ್ತೇನೆ, ಪುನಃ ಮೇಲೆ ಕೆಳಗೆ ಬರಬೇಕು. ಅಂಥ ಭೂತಾನಿ ಭವಂತಿ, ಅಂಥ ಭೂಲೋಕದಲ್ಲಿ ಹುಟ್ಟುತ್ತಾರೆ. ಜಾಯಸ್ವ ಮರಿಯಸ್ವ, ಹುಟ್ಟುವುದು ಸಾಯುವುದು ಜನನ ಮರಣ, ಈ ತೃತೀಯ ಸ್ಥಾನ ಅವರಿಗೆ. ಯಾರು ಎರಡು ಮಾರ್ಗದಲ್ಲಿ ಹೋಗುವುದಿಲ್ಲವೋ ಅವರಿಗೆ ಮೂರನೇ ಸ್ಥಾನ ನರಕಾದ್ಯನರ್ಥ ಅಥವಾ ನೀಚ ಯೋನಿಯಲ್ಲಿ ಅವರು ಹುಟ್ಟುತ್ತಾರೆ ಅಂತ ಹೇಳಿದ ಪ್ರಯುಕ್ತ ಗತಿ ಸ್ವಾತಂತ್ರ್ಯಂ. ಒಂದು ಆ ದಾರಿಯಲ್ಲಿ ಹೋಗುದು, ಆ ದಾರಿಯಲ್ಲಿ ಹೋದರೆ ವೈಕುಂಠ. ತದ್ದಿತ್ತಂ ವಿಧು ಯೇ ಚ ಇಮೆ ಅರಣ್ಯೆ ಶ್ರದ್ಧಾತಪ ಇತ್ಯುಪಾಸತೆ ತೇ ಅರ್ಚಿಷಂ ಅಭಿಸಂಭವಂತಿ, ಅರ್ಚಾದಿ ದ್ವಾರ ಮೋಕ್ಷಕ್ಕೆ ಹೋಗ್ತಾರೆ. ಅಥ ಯೇ ಇಮೆ ಗ್ರಾಮ ಇಷ್ಟಾಪೂರ್ತಿ ದತ್ತಂ ಇತ್ಯುಪಾಸತೆ, ಇದನ್ನು ದಾನ ಮಾಡಿದೆ ಪುಣ್ಯ ಮಾಡಿದೆ ಅಂತ ಈ ರೀತಿ ಕರ್ಮಾನುಷ್ಠಾನ ಮಾಡ್ತಾರೆ. ತೇ ಧೂಮಂ ಅಭಿಸಂಭವಂತಿ ಎಂಬುದಾಗಿ, ಧೂಮಾದಿ ದ್ವಾರ ಸ್ವರ್ಗಕ್ಕೆ ಹೋಗ್ತಾರೆ, ಧೂಮಲೋಕಕ್ಕೆ ಹೋಗ್ತಾರೆ, ಸ್ವರ್ಗಕ್ಕೆ ಹೋಗ್ತಾರೆ. ಕೆಲವರು ಅರ್ಚಿರಾದಿ ದ್ವಾರ ಮೋಕ್ಷಕ್ಕೆ ಹೋಗ್ತಾರೆ. ಎರಡೂ ಮಾರ್ಗದಲ್ಲಿ ಯಾರು ಹೋಗುವುದಿಲ್ಲವೋ ಅವರು ಮೂರನೇ ಮಾರ್ಗದಲ್ಲಿ ಹೋಗಿ ನೀಚ ಯೋನಿಯಲ್ಲಿ ಹುಟ್ಟುತ್ತಾರೆ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಗಚ್ಚಂತಿ ಗಚ್ಚಂತಿ ಅಂತ ಹೇಳಿದ್ರಿಂದ ಅವರೇ ಹೋಗುವುದು ಅಂತಾಯಿತು. ಅವರೇ ಸ್ವತಂತ್ರವಾಗುವುದಾಗಿದ್ದರೆ ನಮಗೆ ವೈರಾಗ್ಯಾದಿಗಳ ಅಗತ್ಯ ಇಲ್ಲ ಅಂತ ಪೂರ್ವಪಕ್ಷ. ಅದಕ್ಕೆ ನಿಮಗೆ ಏತಯೋ ಪಥೋ ಅಂತ ಹೇಳಿದರೆ ಮಾರ್ಗ ಅಲ್ಲ, ಪೂರ್ವ ಪ್ರಸಕ್ತ. ಈ ಯಾರು ಈ ತಂ ವಿಧು ಪರಮಾತ್ಮ ಜ್ಞಾನ ಯಾರು ಪಡೆಯುತ್ತಾರೆ ಅವರು ಶ್ರದ್ಧಾ ತಪ ಮಾಡಿ ಉಪಾಸನೆ ಮಾಡ್ತಾರೆ. ಯಾರು ಗ್ರಾಮದಾನ ಮಾಡ್ತಾರೆ, ಜನರಿಗೆ ಉಪಕಾರ ಮಾಡ್ತಾರೆ, ಅಂಥವರು ಅದು ಇಷ್ಟಾಪೂರ್ತ. ಯಾರು ಇಷ್ಟಾಪೂರ್ತ ಮಾಡ್ತಾರೆ ಅವರು ಅಂತ ಹೀಗೆ ಸಾಧನೆ ಹೇಳಿದ್ದಾರೆ. ಅಲ್ಲಿ ಪಥ ಅಂದರೆ ನಮ್ಮ ನಾವು ದಾರಿಯಲ್ಲ, ಹೋಗೋ ಗತಿಯಲ್ಲ, ಅದಕ್ಕೆ ಬೇಕಾದ ಸಾಧನ. ಸಾಧನ ಯಾವುದು? ಒಂದು ಜ್ಞಾನ, ಒಂದು ಕರ್ಮಾನುಷ್ಠಾನ, ಅದನ್ನೇ ಇಲ್ಲಿ ಪಥ ಅಂತ ಹೇಳಿದರು. ಏತಯೋ ಅಂತ ಪೂರ್ವ ಪ್ರಸಕ್ತಿಯ ಆದದ್ದು ಒಂದು ಜ್ಞಾನ ಮತ್ತು ಕರ್ಮ. ಜ್ಞಾನದಿಂದ ಅವನಿಗೆ ಮೋಕ್ಷದ ಮಾರ್ಗ ಸಿಗುವುದು, ಕರ್ಮದಿಂದ ಸ್ವರ್ಗದ ಮಾರ್ಗ ಸಿಗುವುದು, ಹೊರತು ಇವರೇ ಹೋಗುವುದಲ್ಲ. ಅಲ್ಲಿ ಏತಯೋ ಅಂತುಂಟು, ಏತಯೋ ಪಥೋ ನ ಕತರೇಣ, ಎರಡು ಸಾಧನವೂ ಯಾರಿಗೆ ಇಲ್ಲವೋ. ಏತಯೋ ಪಥೋ ಅಂದರೆ ಈ ದಾರಿಯಲ್ಲ, ದಾರಿಗೆ ಬೇಕಾದ ಸಾಧನ. ಎರಡು ಸಾಧನವೂ ಯಾರಿಗೆ ಇಲ್ಲವೋ ಅವರು ನರಕಕ್ಕೆ ಹೋಗ್ತಾರೆ, ನೀಚೆಯವರಿಗೆ ಹೋಗ್ತಾರೆ ಎಂಬುದಾಗಿದ್ದು ಸಾಧನವನ್ನು ಹೇಳಿದ್ದು. ಆ ಸಾಧನೆ ಇದ್ದರೆ ಮಾತ್ರ ಅವರಿಗೆ ಅರ್ಚಿರಾದ ಮಾರ್ಗದಲ್ಲಿ ಹೋಗಲಿಕ್ಕೆ ಅವಕಾಶ, ಸ್ವತಂತ್ರವಾಗಿ ಹೋಗುವುದಲ್ಲ ಎಂಬುದಾಗಿ. ಅಥ ಏತಯೋ ಪಥಯೋ ನ ಕತರೇಣ ಚ ತಾನಿ ಇಮಾನಿ ಕ್ಷುದ್ರ ಮಿಶ್ರಾಣಿ ಅಸಕೃದಾವೃತ್ತೀನಿ ಭೂತಾನಿ ಭವಂತಿ ಜಾಯಸ್ವ ಮನಿಯಸ್ವ ಇತ್ಯಾದಿ ತೃತೀಯ ಸ್ಥಾನಮಿತಿ ಗತಿ ಸ್ವಾತಂತ್ರ್ಯಂ ಭೂತಾನಂ ಪ್ರತೀಯತೆಯನ್ನು ಪೂರ್ವಪಕ್ಷ. ಇವರಿಗೆ ಹೋಗಲಿಕ್ಕೆ ಸ್ವಾತಂತ್ರ್ಯ, ಆ ದಾರಿಯಲ್ಲಿ ಹೋಗ್ಬೋದು, ಈ ದಾರಿಯಲ್ಲಿ ಹೋಗ್ಬೋದು, ಸ್ವರ್ಗದ ದಾರಿಯಲ್ಲಿ ಹೋಗ್ಬೋದು, ಮೋಕ್ಷ ದಾರಿಯಲ್ಲಿ ಹೋಗ್ಬೋದು, ಅವರಿಗೆ ಹೋಗುವುದು. ಅವರಿಗೆ ಅಲ್ಲಿ ವಿದ್ಯಾಕರ್ಮಾಪೇಕ್ಷೆ ಏತದ್ವಚನ, ಏತಯೋಗ ಪಥವು ಅಂದರೆ ದಾರಿಯಲ್ಲ, ದಾರಿಯಲ್ಲಿ ಸ್ವಾತಂತ್ರ್ಯ ಅಲ್ಲ, ದಾರಿಗೆ ಹೋಗಬೇಕಾದ ಸಾಧನ. ವಿದ್ಯಾ ಇದ್ದರೆ ಈ ದಾರಿಯಲ್ಲಿ ಹೋಗ್ತಾರೆ, ಕರ್ಮ ಇದ್ದರೆ ಈ ದಾರಿಯಲ್ಲಿ ಎಂಬುದಾಗಿ. ವಿದ್ಯಾಕರ್ಮ ಅಪೇಕ್ಷೆ ಏತದ್ವಚನ ತಪೋ ತಯೋ, ಅದು ಹಿಂದಕ್ಕೆ ಪ್ರಕೃತ. ಕೆಲವರು ಜ್ಞಾನ ಮಾರ್ಗವನ್ನು ಹೇಳಿದರು,
ಕೆಲವರು ಇಷ್ಟಾಪೂರ್ತಿ ಮಾಡ್ತಾರೆ. ಈ ಎರಡು ದಾರಿಯಲ್ಲಿ ಯಾರು ಹೋಗುವುದಿಲ್ಲವೋ ಅವರಿಗೆ ನರಕ. ಅಂದರೆ ದಾರಿಯಿಂದ ಇದ್ದು ಹೋಗುವ ದಾರಿಯಲ್ಲ, ದಾರಿಗೆ ಬೇಕಾದ ಸಾಧನ ವಿದ್ಯಾ ಕರ್ಮಗಳನ್ನು ಹೇಳಿದ್ದು. ಯಾರು ವಿದ್ಯಾ ಸಂಪಾದನೆ ಮಾಡ್ತಾರೆ ಅವರಿಗೆ ಅರ್ಚನಾದಿ ಮಾರ್ಗ, ಅರ್ಚನಾದಿ ಮಾರ್ಗಕ್ಕೆ ಬೇಕಾದ ಸಾಧನವನ್ನು ಏತೆಯು ಅಂತ ಹೇಳಿದ್ದು. ಮಾರ್ಗ ಹೇಳಿದ್ದ, ನೀವು ಅರ್ಚನಾದಿ ಮಾರ್ಗದಲ್ಲಿ ಹೋಗ್ಬೋದು, ಇನ್ನೊಂದು ಮಾರ್ಗದಲ್ಲಿ ಹೋಗುವು, ಯಾರು ಹೋಗ್ತಾರೋ ಅಂತಲ್ಲ. ಅರ್ಚನಾದಿ ಮಾರ್ಗಕ್ಕೆದಲ್ಲಿ ಹೋಗಲಿಕ್ಕೆ ಬೇಕಾದ ಸಾಧನ ವಿದ್ಯಾ ಯಾರಿಗೆ ಉಂಟೋ ಅವರು ಅರ್ಚನಾದಿ ಮಾರ್ಗದಲ್ಲಿ ಹೋಗ್ತಾರೆ. ಯಾರಿಗೆ ತಪ ವಿದ್ಯಾ ಇಲ್ಲ, ಇಷ್ಟಾಪೂರ್ತ ಉಂಟೋ ಅವರು ಧೂಮಾದಿ ಮಾರ್ಗದಲ್ಲಿ ಹೋಗ್ತಾರೆ. ಎರಡು ಮಾರ್ಗ ಯಾರಿಗೆ ಇಲ್ಲವೋ, ಎರಡೂ ಸಾಧನೆ ಯಾವುದಿಲ್ಲವೋ ಅವರು ಪುನಃ ಸಂಸಾರದಲ್ಲಿ ಹುಟ್ಟುತ್ತಾರೆ ಎಂಬುದಾಗಿ ಹೀಗೆ ಹೇಳಿದ್ದು ಹೊರತು ಅವರಿಗೆ ಹೋಗುವ ಸ್ವಾತಂತ್ರ್ಯ ಇಲ್ಲ. ಖುಷಿ ಬಂದಂತೆ ನಾವು ದಾರಿಯಲ್ಲಿ ಹೋಗ್ತೇವಲ್ಲ, ಮನಸ್ಸು ಬಂದಾಗ ಮಂಗಳೂರಿಗೆ ಹೋಗ್ಬೋದು, ಕುಂದಾಪುರಕ್ಕೆ ಹೋಗ್ಬೋದು, ಆ ರೀತಿಯೆಲ್ಲ ಇದು ಇದು ಅಂಥ ಸಾಧನ ಅಂಥ ಇಂಥ ಸಾಧನೆ ಇದ್ದರೆ ಈ ದಾರಿಯಲ್ಲಿ ಹೋಗ್ತಾರೆ ಎಂಬುದಾಗಿ ಅರ್ಥ. ವಿದ್ಯಾಕರ್ಮ ಅಪೇಕ್ಷೆಯೇ ತದ್ವಚನ ಅನೆಯೋ ಏತಯೋ ಪಥೋ ಅಂತ ಹೇಳಿದರೆ ವಿದ್ಯಾ ಮತ್ತು ಕರ್ಮ ಎರಡು ಮಾರ್ಗ ಇದೆ. ವಿದ್ಯಾಪಥ ಕರ್ಮಪಥ ದೋ ಪಂಥಾನೋ, ಈ ಮಾರ್ಗ ಅಂದರೆ ಅರ್ಚನಾದಿ ಮಾರ್ಗ ಅಲ್ಲ, ಸ್ವರ್ಗದ ಮಾರ್ಗವೂ ಅಲ್ಲ. ಮಾರ್ಗ ಅಂದರೆ ಸಾಧನ, ವಿದ್ಯಾ ಮಾರ್ಗ, ಜ್ಞಾನ ಮಾರ್ಗ. ಅಲ್ಲಿ ತದ್ವರ್ಜಿತ ವಿದ್ಯಾ ಮಾರ್ಗವು ಯಾರಿಗೆ, ವಿದ್ಯೆಯು ಯಾರಿಗಿಲ್ಲವೋ, ಕರ್ಮವು ಯಾರಿಗಿಲ್ಲವೋ ಅವನು ತಿರಿಯ ನರಕವನ್ನಾಗಲಿ ತಿರಿಯಗಿಯೋನಿ ನರಕ ತಮಸ್ಸು ಮೂರು ಅವನಿಗೆ. ವಿದ್ಯೆ ಮತ್ತು ಕರ್ಮ ಇಲ್ಲದೆ ಹೋದರೆ ಒಂದು ತಿರಿಯಗಿಯೋನಿ ಮನುಷ್ಯಕ್ಕಿಂತಲೂ ನೀಚೆಯೋನಿ, ಅಥವಾ ಅದಕ್ಕಿಂತಲೂ ಕೆಟ್ಟದ್ದು ನರಕ, ಅದಕ್ಕಿಂತಲೂ ಕೆಟ್ಟದ್ದು ತಮಸ್ಸು. ಈಗ ಮೂರು ನಮಗೆ ಸತ್ಕರ್ಮ ಮಾಡದೆ ಹೋದರೆ ಕೆಟ್ಟ ರೀತಿಯಿಂದ ವರ್ತಿಸಿದರೆ ಒಂದು ತಿರಿಯಗಿಯೋನಿ ಪ್ರಾಪ್ತಿ, ಅಥವಾ ನರಕ ಪ್ರಾಪ್ತಿ, ಅಥವಾ ಅನ್ನಂತ ಮಸ್ಸಿನ ಪ್ರಾಪ್ತಿ. ಮೂರು ಮಾರ್ಗ ಉಂಟು. ಹೊರತು ನಾವು ಯಾವ ದಾರಿಯಲ್ಲಿಯೂ ನೀವು ಹೋಗಬಹುದು ಅಂತ ಅರ್ಥ. ನೀವು ಸ್ವರ್ಗದ ದಾರಿ ಉಂಟು ಅಂತ ಸೀದಾ ಹೋಗುವುದಲ್ಲ, ಅಂದರೆ ಅದಕ್ಕೆ ಬೇಕಾದ ಕರ್ಮಾನುಷ್ಠಾನ ಮಾಡಿ ಸತ್ಕರ್ಮಾನುಷ್ಠಾನ ಮಾಡಿದರೆ ಸ್ವರ್ಗಕ್ಕೆ ಹೋಗಬಹುದು, ಜ್ಞಾನ ಪಡೆದರೆ ಮೋಕ್ಷಕ್ಕೆ ಹೋಗಬಹುದು ಅಂತ ಇಷ್ಟಾರ್ಥ. ವಿದ್ಯಾಪಥ ಕರ್ಮಪಥ ದೋ ಪಂಥಾನೂ ಪ್ರಕೀರ್ತಿತವು ತದ್ವರ್ಜಿತ ತೀರ್ಥಾಯಾತಿ. ಎರಡು ಮಾರ್ಗ ಇಲ್ಲ ಅಂತಂದರೆ ಮೂರು, ತಿರಿಯಗುವ ನರಕಂ ತಮಃ. ಒಂದು ತಿರಿಯಗಲೋಕ ಅಂದರೆ ಪಶು ಪ್ರಾಣಿಗಳಾಗಿ ಸ್ಥಾವರ ಜನ್ಮ, ನರಕ ಅಥವಾ ತಮಸ್ಸು. ಈ ತಮಸ್ಸಿನಲ್ಲಿ ನಿತ್ಯ ನರಕ ಅಂತ ಹೇಳ್ತಾರೆ. ಈ ನಿತ್ಯ ನರಕ ಅದು ಎಲ್ಲಿಗೆ ಸಾಧ್ಯವೇ ಇಲ್ಲ. ಎಲ್ಲಿ ದುಃಖ ಉಂಟೋ ಅಲ್ಲಿ ಸ್ವಲ್ಪವಾದರೂ ಸುಖ ಇದೆ, ಎಲ್ಲಿ ಸುಖ ಉಂಟೋ ದುಃಖ ಇದೆ. ಅದು ಪೂರ್ತಿ ದುಃಖವೇ ಸುಖವೇ ಇಲ್ಲ ಎಂಬುದನ್ನು ನಾವು ಹೇಗೆ ಒಪ್ಪುವುದು ಅಂತ ಒಂದು ಸಂಶಯ ಆಕ್ಷೇಪ ಮಾಡಿದ್ದಾರೆ. ಎತ್ತರ ದುಃಖಂ ಸುಖಂ ತತ್ರ ಸರ್ವತ್ರಾಪಿ ಪ್ರತೀಯತೆ ಅಪಿ ನೀಚಗತು. ನೀಚ ಯೋನಿಯಲ್ಲಿಯೂ ಸುಖ ಉಂಟು, ಹಂದಿ ಕ್ರಿಮಿ ಕೀಟ ಎಲ್ಲದಕ್ಕೂ ಸುಖ ಉಂಟೇ ಉಂಟು. ಕಿಮು ಮಾನುಷ್ಯ ದೇಹಿನ, ಆದ್ದರಿಂದ ಕೀಟಾದಿ ಯೋನಿಗಳಲ್ಲಿದ್ದರೂ ದುಃಖ ಇದ್ದ ಜೊತೆಗೆ ಸುಖ ಉಂಟು. ಮನುಷ್ಯನಲ್ಲಂತೂ ಸುಖ ಉಂಟೇ ಉಂಟು ಅಂತ ಹೀಗೆ ಒಂದು ಪ್ರಮಾಣ ಹೇಳಿ ಯಾವ ಸ್ಥಿತಿಯಲ್ಲಿದ್ದರೂ ಕೂಡ ದುಃಖ ಮಾತ್ರ ಅಲ್ಲ, ದುಃಖದ ಜೊತೆಗೆ ಸುಖ ಉಂಟೇ ಉಂಟು. ನೀಚ ಯೋನಿಯಲ್ಲಿದ್ದರೂ ಕೂಡ ದುಃಖದ ಜೊತೆಗೆ ಸುಖ ಅನುಭವ ಉಂಟು, ಹೀಗೆ ಪ್ರಮಾಣ ಉಂಟು. ಆದ್ದರಿಂದ ತಮಸ್ಸಿನಲ್ಲಿ ಕೂಡ ಸುಖ ಸ್ವಲ್ಪ ಸುಖ ಇರಬಹುದು ಅಂತ ಪೂರ್ವಪಕ್ಷ ಬಂದರೆ ನ ತೃತೀಯೇ ತಿರಿಯೋನಿ ನರಕ ಅದು ಬಿಟ್ಟು ಮೂರನೇದ್ದು ಅನ್ನಂತಮಸ್ಸು ಅಲ್ಲಿ ಸುಖವೇ ಇಲ್ಲ. ನ ತೃತೀಯೇ ತಥಾ ಉಪಲಬ್ಧಿಯೇ ಆ ರೀತಿ ಪ್ರಮಾಣ ಉಂಟು. ಅಥ ಅವಿದ್ವಾನ್ ಈ ನಿತ್ಯ ನರಕ ಇದೇ ನಮ್ಮ ಮೇಲೆ ಮಧ್ವಾಚಾರ್ಯ ಮೇಲೆ ಈ ಆಕ್ಷೇಪ ಕೆಲವರದ್ದು ನಿತ್ಯ ನರಕ ಒಪ್ಪಿದ್ದಾರೆ ಅಂತ ನಮ್ಮನ್ನು ಟೀಕಿಸ್ತಾರೆ. ಅದೇ ನಿತ್ಯ ನಾವು ಮಾತ್ರ ಅಲ್ಲ, ಇವರು ಒಂದೇ ಜನ್ಮ ನಮಗೆ, ಆದರೆ ಅನೇಕ ಜನ್ಮ ಉಂಟು. ಈ ಜನ್ಮದಲ್ಲಿ ಸಾಧನೆ ಮಾಡದೆ ಹೋದರೂ ಮುಂದೆ ಜನ್ಮದಲ್ಲಿ ಸಾಧನೆ ಮಾಡಿ ಆದರೂ ಉತ್ತಮ ಲೋಕ ಹೋಗಬಹುದು. ಕ್ರಿಶ್ಚಿಯನ್ನರು ಮುಸಲ್ಮಾನರಲ್ಲಿ ಒಂದೇ ಜನ್ಮ, ಅವರಿಗೆ ನರಕವೇ. ಯಾರು ಕುರಾನ್ ಓದಿಲ್ಲ ಅಲ್ಲಿ ಹೋಗಿಲ್ಲ, ಕಾಫಿರರು ಅವರಿಗೆ ಮುಂದೆ ಜನ್ಮ ಇಲ್ಲವೇ ಇಲ್ಲ, ಮುಂದೆ ಚಾನ್ಸೇ ಇಲ್ಲ. ನಿತ್ಯ ನರಕ ಅವರಿಗೆ ಅವರು ಒಪ್ಪಿದ್ದಾರೆ, ನಿತ್ಯ ನರಕ ಅವರೆಲ್ಲ ಒಪ್ಪಿದ್ದಾರೆ, ಅದರ ಬಗ್ಗೆ ಮಾತಾಡೋದೇ ಇಲ್ಲ. ಮಧ್ವಾಚಾರ್ಯರು ನಿತ್ಯ ನರಕ ಒಪ್ಪಿದ್ದಾರೆ ಅಂತ ದೊಡ್ಡದಾಗಿ. ಬದರಿಗಿಂತಲೂ ಮೆಕ್ಕ ಒಳಗೆ ಜನ ಜಾಸ್ತಿ.
ಇದು ಎಷ್ಟು ಹೇಳಿದ್ರು ಅದು ಹೇಳೋದೇ ಇಲ್ಲ. ಅವರನ್ನು ಭಾರಿ ಹೊಗಳ್ತಾರೆ ನರಕ, ನಿತ್ಯ ನರಕ ಅವರು ಒಪ್ತಾರೆ. ಹೌದು ಉಂಟು ಅವರು ನಿತ್ಯ ಒಂದೇ ಜನ್ಮ ಅಲ್ಲಿ ಅವರು ನರಕಕ್ಕೆ ಇರೋದು, ಸ್ವರ್ಗಕ್ಕೆ ಹೋಗಲಿಕ್ಕೆ ಅವರು ಸಾಧನೆ ಮಾಡಿಲ್ಲ, ಮತ್ತೆ ಸಾಧನೆ ಮಾಡಲಿಕ್ಕೆ ಅವಕಾಶವೂ ಇಲ್ಲ. ಅದೇನು ಒಂದೇ ಜನ್ಮದಲ್ಲಿ ಮುಗಿದೋಯ್ತು. ಅದು ದೇವರು ಕೊನೆಗೆ ಒಂದು ಜಜ್ಮೆಂಟ್ ಕೊಡ್ತಾನೆ, ಅಲ್ಲಿವರೆಗೆ ಇದ್ದು ಆಮೇಲೆ ನರಕಕ್ಕೆ ಹೋಗಬೇಕು. ಅಲ್ಲಿ ಕಾಯಿ ಕಾಯ್ತ ಕಾದು ಕೊನೆಗೆ ಹೋಗೋದಿಲ್ಲಿಯೇ ನನಗೆ. ಇವರು ಮಾತ್ರ ಯಾರು ಆ ಮತಕ್ಕೆ ಸೇರಿದವರು ಮಾತ್ರ ಆ ದಿವಸದಲ್ಲಿ ಪರಮಾತ್ಮ ದೇವರು ಹೇಳ್ತಾರೆ, ಉಳಿದವರು ಹಾಗೆಲ್ಲ ಹೇಳ್ತ. ಇಷ್ಟು ಭಯಂಕರವಾಗಿ ಉಂಟು, ಅದರ ಬಗ್ಗೆ ಮಾತಾಡೋದಿಲ್ಲ. ಅದು ಕೂಡ ನಿತ್ಯ ನರಕ ಶೂದ್ರರಿಗೆ ಅಂತ ಹೇಳಿದ್ದಾರೆ ಅಂತ. ಅದು ಬೇರೆ. ಆ ಪೂರ್ಣಚಂದ್ರ ತೇಜಸ್ವಿ ಫೋನಲ್ಲಿ ಮಾತಾಡ, ನಾನು ಶೂದ್ರರಿಗೆ ನಿತ್ಯ ನರ ಎಲ್ಲಿ ಶೂದ್ರರು ಒಂದುಂಟು, ಶೂದ್ರರಿಗೂ ಮೋಕ್ಷ, ಮತ್ತೆ ಯಾರಿಗೆ ನಿತ್ಯ ನರಕ ಯಾರಿಗೆ, ಶೂದ್ರರು ಬಿಟ್ಟು ಮತ್ತೆ ಯಾರಿಗೆ, ಬ್ರಾಹ್ಮಣರಿಗೆ ಉಂಟು, ಶೂದ್ರರಿಗೆ ನೀವು ಹೇಳಿದ್ದು ಅಲ್ಲ ಅಂತ ಹೇಳಿದರು. ಯಾರು ಬ್ರಾಹ್ಮಣರು ಕೂಡ ವಿಪರೀತ ಜ್ಞಾನ ತಪ್ಪದಾರಿಯಲ್ಲಿ ಹೋದರೆ ಅವರಿಗೂ ನಿತ್ಯ ನರಕ ಉಂಟು, ಶೂದ್ರರು ಸನ್ಮಾರ್ಗದಲ್ಲಿ ಹೋದರೆ ಅವರಿಗೆ ಮೋಕ್ಷ ಉಂಟು ಅಂತ ಹೇಳಿದ್ರೆ ನೀವು ಹಾಗೆ ಹೇಳುವುದೇ ಇಲ್ಲ, ಸುಮ್ಮನೆ ಹೇಳಿದ್ರು. ಶೂದ್ರರಿಗೆ ನಿತ್ಯ ನರಕ ಇದೇ ನಿಮ್ಮ ಸಿದ್ಧಾಂತ, ನಮ್ಮ ಸಿದ್ಧಾಂತ ಅವನೇ ತೀರ್ಮಾನ ಮಾಡ್ತಾನೆ. ಈ ಕುವೆಂಪುರ ಮಗ ಪೂರ್ಣಚಂದ್ರ ತೇಜಸ್ವಿ. ಅದರಿಂದ ನಮಗೆಲ್ಲ ಶೂದ್ರರಿಗೆ ನಿತ್ಯ ನರಕವನ್ನು ಹೇಳಿದ ಮಧ್ವಾಚಾರ್ಯರ ಹೆಸರನ್ನು ನಾವು ನಿತ್ಯ ಹೇಳಬೇಕೇ ಅಂತ ಆವಾಗ ಗಲಾಟೆ ಮಾಡಿ. ಆಗ ನಾವೆಲ್ಲ ಆಮೇಲೆ ಬಹಳ ಬಹಳ ಪ್ರಯತ್ನ ಮಾಡಿ ಎಸ್ ಎಂ ಕೃಷ್ಣಂ ಮುಖ್ಯಮಂತ್ರಿಯಾಗಿದ್ದ, ಎಲ್ಲ ಕುವೆಂಪುವಿನ ಒಬ್ಬ ಪತ್ರ ಬರೆದ ಒಬ್ಬ ಶಿವಂದ್ರ ಅವರು, ಅವರಿಗೆ ಬರೆದ ಪತ್ರದಲ್ಲಿ ಅವರ ಪುಟ್ಟಪ್ಪನ ಸೆಕ್ರೆಟರಿ ಬರೆದಿದ್ದಾನೆ, ಇವರು ಮಧ್ವಾಚಾರ್ಯ ಹೆಸರು ಸೇರಿಸಲಿಕ್ಕೆ ಅವರು ಒಪ್ಪಿದ್ದಾರೆ ಅಂತ ಕಾರ್ಡು. ಆ ಕಾರ್ಡು ನನಗೊಬ್ಬ ತಂದು ಕೊಟ್ಟ, ಅದನ್ನು ಪೇಪರಲ್ಲಿ ಕೊಟ್ಟೆ. ಆಮೇಲೆ ಅವರು ಬಾಯಿ ಮುಚ್ಚಿ ಹೋಯಿತು. ಕುವೆಂಪುವಿನ ಕಾಗದವೇ ಇತ್ತು. ಮತ್ತು ಆ ಸೆಕ್ರೆಟರಿಯನ್ನು ಮಾತಾಡಿದರು, ಹೌದು ಅಂತ, ಹೌದು ಪತ್ರ ಬರೆದಿದ್ದ ಹೌದು ಅಂತ ಅವನು ಒಪ್ಪಿದ. ಈ ಪತ್ರಕರ್ತರೆಲ್ಲ ಅವನ ಬಳಿಗೆ ಹೋದರು. ಒಬ್ಬ ಅವರ ಕೆ ಬಿ ಪುಟ್ಟಪ್ಪನ ಸೆಕ್ರೆಟರಿ ಒಬ್ಬನಿಗೆ ಕಾಗದ ಬರೆದದ್ದು, ಅದರಲ್ಲಿ ಮಧ್ವಾಚಾರ್ಯ ಹೆಸರು ಇಡಲಿಕ್ಕೆ ಅವರದ್ದು ಒಪ್ಪಿಗೆ ಇತ್ತು ಅಂತ ಬರೆದಿದ್ದಾರೆ, ಅವರು ಒಪ್ಪಿದ್ದಾರೆ. ಆ ಪತ್ರ ಬರೆದ ಹೌದು ಅಲ್ವೋ ಅಂತ ನಾನು ಅದನ್ನು ಪೇಪರಲ್ಲಿ ಹಾಕಿದೆ, ಈ ರೀತಿ ಪತ್ರ ಉಂಟು, ಹೌದು ಅಲ್ವೋ ಅಂತ ಸೆಕ್ರೆಟರಿ ಬಳಿಗೆ ಹೋದರು. ಹೌದು ಪತ್ರ ಬರೆದಿದ್ದ ಹೌದು ಅಂತ ಅವನಿಗೆ ಒಪ್ಪಿಕೊಂಡ. ಆಮೇಲೆ ತಡೆಗಾಯಿತು. ಎಸ್ ಎಂ ಕೃಷ್ಣ ಗಟ್ಟಿ ನಿಂತು ಅದನ್ನು ಸೇರಿಸಿದ. ಈ ದೊಡ್ಡ ಕೊಲಾ ಇದೆ ನಿತ್ಯ ನರಕದವು. ನಿತ್ಯ ನರಕ ಯಾರಿಗೆ? ದೈತ್ಯರಿಗೆ. ಯಾರು ನಮ್ಮೊಳಗೆ ಇದ್ದುಕೊಂಡು ಯಾವಾಗಲೂ ಕೆಟ್ಟದನ್ನೇ ನಮಗೆ ಪ್ರಚೋದನೆ ಮಾಡ್ತಾರೆ. ಅವರಿಗೆ ಒಳ್ಳೆಯದೇ ಇಲ್ಲವೇ ಇಲ್ಲ, ಒಳ್ಳೆಯ ವಿಚಾರವೇ ಇಲ್ಲ. ನಮ್ಮ ಒಳಗೆ ನಿಯಾಮಕ ತಾವು ಮಾಡೋದು ಮಾತ್ರ ಅಲ್ಲ, ನಮಗೆ ನಿಯಾಮಕರಾಗಿ ನಮ್ಮಿಂದ ಕೆಟ್ಟ ಕೆಲಸ ಮಾಡಿಸುವುದು. ಸ್ವಯಂ ಕೆಟ್ಟ ಬುದ್ಧಿ, ಕೆಟ್ಟ ಬುದ್ಧಿಯ ಪ್ರಚೋದನೆ ಅಂತ ದೈತ್ಯರಿಗೆ ನಿತ್ಯ ನರಕ, ಬೇರೆ ಯಾರಿಗೂ ನಿತ್ಯ ನರಕ ಇಲ್ಲ. ಅಥ ಅವಿದ್ವಾನ್ ಅಕರ್ಮ ಅಯಂ ಆಗತ್ಯತಿ ತ್ರಿಧಾಹಿ ಅರ್ವಾಗತಿ ತಿರಿಯಗ್ ಯಾತನ ತಮ ಇತಿ. ಆ ತಿರಿಗೆ ಮೂರು, ಒಂದು ತಿರಿಯಗ್, ಒಂದು ಯಾತನ ನರಕ, ಒಂದು ತಮಸ್ಸು. ದೇವಾವ ಸುಖಾನುವೃತ್ತಿ, ತಿರಿಯಗ್ ಯೋನಿಯಲ್ಲಿ ಸುಖ ಉಂಟು ಮತ್ತು ನರಕದಲ್ಲಿ ಉಂಟು. ಆದರೆ ನತಮ ಸುಖಾನುವೃತ್ತ, ತಮಸ್ಸರೇ ಅನ್ನ ತಮಸ್ಸೇ ಸುಖವೇ ಇಲ್ಲ, ಕೇವಲ ದುಃಖಂ ಭವತಿ, ಬರೀ ದುಃಖ ಎಂಬುದಾಗಿ ಶ್ರುತಿ ಉಂಟು. ತಸ್ಮಾತ್ ನ ತೃತೀಯೇ ತಥಾ ಯಥೋನಾಥ ಪುನರೇಕಶ್ಚ ಅನ್ನೋದೇ ವೇದ ಮಂತ್ರ. ಒಬ್ಬರೇ ಅಂಥ ಒಂದು ಇದು ಗರ್ತದಲ್ಲಿ ಬೀಳ್ತಾರೆ,
ಯದೋನಾಥ ಪುನಃ ಏಕಸ್ತನೋದೇ ಅದರಿಂದ ಮೇಲೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇಷ್ಟು ಸ್ಪಷ್ಟವಾಗಿ ವೇದದಲ್ಲಿಯೂ ಕೂಡ ನಿತ್ಯ ನರಕವನ್ನು ಹೇಳಿದ. ಸ್ಮರೆಯತೆ ಪಿತ ಲೋಕೆ ತಿರಿಯಷ್ಟು ನರಕೆ ಚೀವ ಸುಖಲೇಶೋ ವಿಧೀಯತೆ. ನರಕದಲ್ಲಿ ಸುಖ ಸ್ವಲ್ಪ ಉಂಟು, ತಿರಿಯೋನಿಯಲ್ಲಿ ಸುಖ ಉಂಟು. ನಾಂದೇ ತಮಸಿ ಮಗ್ನಾಂ ಸುಖಲೇಶೋಪಿ ಕಷ್ಟನ. ತೃತೀಯ ಅನ್ನಂತ ಮಸರಲ್ಲಿ ಸುಖವೇ ಇಲ್ಲ. ಲೋಕಸಿದ್ಧಲ್ಲಿಯೂ ಕೂಡ ಅತಿಪ್ರಿಯ ಸಹ ರಾಜ ನ ದುಃಖಂ ಸತ್, ಅತ್ಯಂತ ಪ್ರಿಯನಾದವರಲ್ಲಿ ದುಃಖವನ್ನು ರಾಜ ಸಹಿಸುವುದಿಲ್ಲ, ಅತ್ಯಪ್ರಿಯನಲ್ಲಿ ಸುಖವನ್ನೇ ಸಹಿಸುವುದಿಲ್ಲ. ಅದರಿಂದ ಪರಮಾತ್ಮ ಅತ್ಯಂತ ದುಷ್ಟರು ಯಾರು, ಎಲ್ಲ ಸದ್ಧರ್ಮ ವಿರೋಧಿಗಳು, ಅವರಿಗೆ ಸುಖವನ್ನು ಪರಮಾತ್ಮನು ಕೂಡ ಇಷ್ಟಪಡುವುದಿಲ್ಲ. ಅದರಿಂದ ಪರಮಾತ್ಮನ ಇಚ್ಛೆಯಂತೆ ನಿತ್ಯ ನರಕ. ದರ್ಶನಾಚ ಬ್ರಹ್ಮದೇವರು ಕಂಡಿದ್ದಾರೆ ಇದನ್ನು. ನಾರಾಯಣ ಪ್ರಸಾದೇನ ಸಮಿದ್ಧ ಜ್ಞಾನ ಚಕ್ಷುಷ ಅತ್ಯಂತ ದುಃಖ ಸಂಬಂಧಿಲ್ಲ. ಕೆಲವರು ಅತ್ಯಂತ ದುಃಖದಲ್ಲಿ ಇದ್ದವರು, ನಿಶೇಷ ಸುಖವರ್ಜಿತಾನ್. ಇನ್ನು ನಿತ್ಯಮೇವ ತಥಾಭೂತ, ಯಾವಾಗಲೂ ನಿತ್ಯ ಸಂಸಾರಿಗಳು. ಇನ್ನು ಕೆಲವರು ನಿರಸ್ತ ಶೇಷ ದುಃಖಾನ್ ನಿತ್ಯಾನಂದೈಕ ಭಾವಿನ. ಮೂರು ಥರದ ಜೀವರು, ತ್ರಿವಿಧ ಜೀವರನ್ನು ಕೂಡ ಬ್ರಹ್ಮದೇವರು ಕಂಡರು ಅಂತ ದರ್ಶನಾಚ. ಬ್ರಹ್ಮದೇವರು ಪರಮಾತ್ಮನ ಪ್ರಸಾದದಿಂದ ಮೂರು ಜೀವನ ಸ್ವರೂಪ ಹೇಗಿದೆ, ನಮ್ಮ ತಮಯೋಗ್ಯರ ಸ್ವರೂಪ, ನಿತ್ಯ ಸಂಸಾರಿಗಳ ಸ್ವರೂಪ, ಮುಕ್ತಿಯೋಗ್ಯರ ಸ್ವರೂಪ, ಅದನ್ನು ಬ್ರಹ್ಮದೇವರು ಕಂಡರು ಅಂತ. ಹಾಗಾದರೆ ಬ್ರಹ್ಮದೇವರ ಸಾಕ್ಷಾತ್ಕಾರ ಮತ್ತು ಪ್ರಮಾಣ ಸ್ಮರತಿ ಸ್ಮೃತಿ ಪ್ರಮಾಣ ಸ್ಮೃತಿ ಪ್ರಮಾಣ ಬ್ರಹ್ಮದೇವರ ಪ್ರತ್ಯಕ್ಷ, ಇದರಿಂದ ನಿತ್ಯ ನರಕ ಸುಖಲೇಶವೂ ಇಲ್ಲದ ನರಕ ಉಂಟು ಎಂಬುದಕ್ಕೆ ಪ್ರಮಾಣ ಉಂಟು. ಆದ್ದರಿಂದ ಎರಡು ನರಕದಲ್ಲಿಯೂ ಮತ್ತು ತಿರ್ಯಗ್ಯೋನಿಯಲ್ಲಿಯೂ ಸುಖ ಇದ್ದರೂ ಕೂಡ ತಮಸ್ಸಿನಲ್ಲಿ ಇಲ್ಲವೇ ಇಲ್ಲ ಎಂಬುದಾಗಿ ಸಿದ್ಧ ಮಾಡಿದ. ತೃತೀಯ ಶಬ್ದ ಅವರೋಧ ಸಂಶೋಕಜಸ್ಯ. ಆ ತಿರ್ಯಗ್ಯೋನಿಯಲ್ಲಿ ಶಬ್ದ ಹೇಳಲಿಕ್ಕೆ ಶಬ್ದವೇ ಶಬ್ದ ಕೇಳಿದ್ರೇ ದುಃಖ. ಅದನ್ನು ಅದರ ವರ್ಣನೆ ಮಾಡಿದರೆ ಅನ್ನಂತ ಮನಸ್ಸಿನ ವರ್ಣನೆ ಮಾಡಿದ್ರೇ ನಮಗೆ ಮೂರ್ಛೆ ಬರಬೇಕಂತೆ, ಅಷ್ಟು ದುಃಖ ಉಂಟು. ತೃತೀಯ ಶಬ್ದ ಅವರೋಧ, ಶಬ್ದ ನಿಂತು ಬಿಡ್ತದೆ. ಶ್ರವಣಾದೇವ ಶಬ್ದಾನುಸಾರೇಣ ಶಬ್ದ ಅವರೋಧ ಸಂಶೋಕಜಸ್ಯ. ಶಬ್ದೇನ ಅವರು ಸಂಶೋಕಜನ್ಯ ಅವರೋಧ, ಶಬ್ದ ಕೇಳಿದ್ರೇ ಶೋಕಜನ್ಯವಾದ ಮೂರ್ಛೆಯ ಪ್ರಾಪ್ತಿ ಆಗ್ತದೆ, ಅವರೋಧ ಅಂತ ಪ್ರಾಪ್ತಿ. ಅದೇ ಕೇಳಿದ್ರೇ ಮೂರ್ಛೆ ಬರಬೇಕು, ಅಷ್ಟು ಭಯಂಕರವಾದ ದುಃಖ ಉಂಟು. ಮಹಾತಮಃ ತ್ರಿಧಾ ಪ್ರೋಕ್ತಂ ಊರ್ಧ್ವಂ ಮಧ್ಯಂ ಅಧರಂ ಶ್ರವಣಾದೇವ ಮೂರ್ಛಾಧಿ ಅಧರಸ್ಯ. ಕೊನೆಯದ್ದುಂಟಲ್ಲ, ಅದು ಕೇಳಿದಿಂದಲೇ ಮೂರ್ಛೆ ಆಗ್ತದೆ. ತಸ್ಮಾತ್ ನ ವಿಸ್ತರಣೆ ಕಥ್ಯತೆ, ಅದನ್ನು ಹೆಚ್ಚು ಹೇಳಿದ ರಾಜಸತ್ತಮ ಅಂತ ಕೌರವ ಪುರಾಣ ರಾಜನಿಗೆ ಋಷಿ ಹೇಳುವುದು. ಆ ಮಹಾತಪಸ್ಸಿನ ವಿಷಯ ನಾನು ಹೆಚ್ಚು ಹೇಳುವುದಿಲ್ಲ. ಶ್ರವಣಾದೇವ ಮೂರ್ಛಾದಿ ಅದರಸ್ಯ ಯಥೋ ಭವೇತ್ ತಸ್ಮಾತ್ ನಮ್ಮ ವಿಸ್ತರೇಣ ಏತದ ಕಥ್ಯತೆ. ಅದರಿಂದ ಸೊ ಇದೆಲ್ಲ ಯಾಕೆ ವೈರಾಗ್ಯ ಬರಲಿಕ್ಕೆ ಇಷ್ಟೆಲ್ಲ ಅನರ್ಥ ಉಂಟು. ಅದರಿಂದ ಖಂಡಿತ ನಾನು ಅಂಥ ಕೆಟ್ಟ ಕೆಲಸ ಮಾಡುವುದಿಲ್ಲ ಅಂತ ನಮಗೆ ಸಂದರ್ಭಾಚರಣೆಯಲ್ಲಿ ಮತ್ತಷ್ಟು ಪ್ರಚೋದನೆ ಆಗೋದಕ್ಕೋಸ್ಕರ ನರಕದ ವರ್ಣನೆ ತಮಸ್ಸಿನ ವರ್ಣನೆ ಎಲ್ಲ ಮಾಡಿ ನಮ್ಮನ್ನು ಅದರಿಂದ ವಿಮುಖರನ್ನಾಗಿ ಮಾಡಿ ಪರಮಾತ್ಮನ ಕಡೆಗೆ ನಮ್ಮನ್ನು ಎಳೆಯಬೇಕು ಅಂತೇಳಿ ವೈರಾಗ್ಯವನ್ನು ಹುಟ್ಟಿಸೋದಕ್ಕೋಸ್ಕರ ಈ ಪಾದದಲ್ಲಿ ಈ ನರಕದ ಮಹಾ ಅನರ್ಥ ಏನು ಉಂಟು ಎಂಬುದನ್ನು ಸೂತ್ರಕಾರರೇ ಸ್ಪಷ್ಟವಾಗಿ ಹೇಳಿದ್ದಾರೆ. Yeah.